ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಸ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅಂದರೆ ಕಾಂಗ್ರೆಸ್ ತುಂಬಾನೇ ನಡುಗುತ್ತೆ. ಹರಿಯಾಣ ಎಲೆಕ್ಷನ್ನಲ್ಲಿ ಈ ಸಲ ನಮ್ಮದೇ ಕಪ್ಪ ಅಂತಿದ್ದ ಕಾಂಗ್ರೆಸ್ಗೆ ಕೊನೆ ಕ್ಷಣದ ಯೋಗಿ ಬಾಬಾ ಪ್ರಚಾರ ಬೇರೆದ್ದೇ ಫಲಿತಾಂಶ ಕೊಟ್ಟು ಕೂತ್ಕೊಂಡಿರಿ ವಿಪಕ್ಷದಲ್ಲಿ ಅಂತ ಹೇಳ್ತು. ಯೋಗಿ ಮಹಾತ್ಮೆ ಕಂಡು ಕೈಯಲ್ಲಿದ್ದ ರಿಸಲ್ಟ್ ಹೋಯ್ತಲ್ಲ ಅನ್ನೋ ನೋವು ಕಾಂಗ್ರೆಸ್ಗೆ 5 ವರ್ಷ ಕಾಡುತ್ತೆ. ಹೀಗಾಗಿ ಯೋಗಿಯನ್ನ ನಿಂದಿಸೋಕೆ ಕಾಂಗ್ರೆಸ್ ಮುಂದಾಗಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯೋಗಿ ಆದಿತ್ಯನಾಥ್ ಅವರನ್ನ ಟೆರರಿಸ್ಟ್ ಅಂತ ಕರೆದಿದ್ದಾರೆ. ಸಬ್ಕೆ ಲಿಯೆ ಹೋತಾ ಹೈ ಬಾಟೋ ಕಾಟೋ ಮೇ ಕ್ಯೂ ಜಾ ರಹೇ ಹೈ ಇಧರ್ ಲೋಕೋ ಕೋ ಬೋಲ್ತೇ ಹೈ ಬಟೆಂಗೆ ತೋ ಕಟೆಂಗೆ ಯೆ ಸಾಧು ಕಾ ಕಾಮ್ ಹೈ ನಾಥ್ ಪಂಥ್ ಕಾ ಕಾಮ್ ಹೈ ಅರೇ ಯೆ ಕಾಮ್ ಕೋಯಿ ಟೆರರಿಸ್ಟ್ ಬೋಲ್ ಸಕ್ತಾ ಹೈ. ಯೋಗಿ ಆದಿತ್ಯನಾಥ್ ಅವರನ್ನ ಈ ಪರಿಯಲ್ಲಿ ಬಯ್ಯೋಕೆ ಶುರು ಮಾಡಿದ್ದಾರೆ ಅಂದ್ರೆ ಒಂದು ಅಂದ್ಕೊಳ್ಳಿ, ಮೋದಿ ನಂತರ ಯೋಗಿಯೇ ಬರೋದು. ಈ ಹಿಂದೆ ಮೋದಿಯನ್ನ ಕೂಡ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗುವ ಮೊದಲೇ ಟೀಕೆ ಮಾಡೋಕೆ ಕಾಂಗ್ರೆಸ್ ಮುಂದಾಗಿತ್ತು. ಅಂದು ಮಾಡಿದ ತಪ್ಪಿಗೆ 15 ವರ್ಷದಿಂದ ಅನುಭವಿಸ್ತಾನೆ ಬಂದಿದ್ದಾರೆ. ಇಂದಿಗೂ ಕೂಡ ಅಧಿಕಾರ ಅನ್ನೋದು ಕನ್ನಡಿಯೊಳಗಿನ ಗಂಟು. ಯೋಗಿಯ ಬಟ್ಟೆ ಬಗ್ಗೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ವ್ಯಂಗ್ಯ ಮಾಡಿದ್ರು. ಕೇಶಮುಂಡನ ಬಗ್ಗೆ ಕೂಡ ಟ್ರೋಲ್ ಮಾಡೋಕೆ ನೋಡಿದ್ರು. ಕೇಸರಿ ಬಟ್ಟೆ ಹಾಕೋತೀರಾ ಅಂದ್ರೆ ರಾಜಕೀಯ ಬಿಟ್ಟು ತೊಲಗಿ ಅಂತ ಹೇಳಿದ್ರು. ಸನ್ಯಾಸಿ ಕಪಡೆ ಡಾಲ್ತೆ ಹೋ ಗೆರುವಾ ಡಾಲ್ತೆ ಹೋ ಪಾಲಿಟಿಕ್ಸ್ ಸೇ ಬಾಹರ್ ಹೋ ಜಾ. ಅರೆ ಇದ್ಯಾವ ಲಾಜಿಕ್ ಅಂತ ಅರ್ಥನೇ ಆಗೋದಿಲ್ಲ. ಇಂಥದ್ದೇ ಬಟ್ಟೆಯನ್ನ ಹಾಕಿಕೊಂಡು ರಾಜಕೀಯ ಮಾಡಬೇಕು ಅನ್ನುವ ರೂಲ್ಸ್ ಎಲ್ಲಿದೆ? ನಿಮ್ಮ ಕಾಂಗ್ರೆಸ್ ಮಂದಿ ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ. ಒಬ್ರು ಲುಂಗಿ, ಇನ್ನೊಬ್ರು ಕೋಟ್, ಬಾಲಬುದ್ಧಿಯ ಬಾಲಕ ಪ್ಯಾಂಟ್ ಶರ್ಟ್. ಎಲ್ಲರಿಗೂ ಅವರಿಗೆ ಇಷ್ಟ ಬಂದ ಹಾಗೆಯೇ ಬಟ್ಟೆ ಹಾಕೋಕೆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿದೆ. ಇನ್ನು ಯೋಗಿಜಿ ಅವರ ಕೇಶಮುಂಡನದ ಬಗ್ಗೆ ಮಾತಾಡುವ ಯೋಗ್ಯತೆ ಇಲ್ಲ. ಅವರು ಸನ್ಯಾಸಿ, ಸಂತ ಪರಂಪರೆಯಲ್ಲಿ ಅದು ನಿಯಮ. ಯೋಗಿ ಆದಿತ್ಯನಾಥ್ ಅವರನ್ನ ನೋಡಿದ್ರೆ ಕಾಂಗ್ರೆಸ್ ಅವರಿಗೆ ಯಾಕೆ ಭಯ ಅನ್ನೋದನ್ನ ನೋಡೋದಾದ್ರೆ ಹಿಂದೂಗಳನ್ನ ಒಗ್ಗೂಡಿಸುವ ಶಕ್ತಿ ಅವರಲ್ಲಿದೆ. ಒಟ್ಟಾಗಿ ಇರದಿದ್ರೆ ಸರ್ವನಾಶ ಅನ್ನೋದನ್ನ ಅವರು ಹೇಳಿದ್ದಾರೆ. ಅದನ್ನ ಕಂಡು ಹಿಂದೂಗಳ ಮಧ್ಯೆ ಒಡಕು ತರೋದಕ್ಕೆ ಶತಪ್ರಯತ್ನ ಮಾಡ್ತಾ ಇರುವ ಕಾಂಗ್ರೆಸ್ಗೆ ಭಯ ಶುರುವಾಗಿರೋದು. ಹೀಗಾಗಿಯೇ ಯೋಗಿಜಿಯನ್ನ ಟೆರರಿಸ್ಟ್ ಅಂದಿರೋದು. ಯೋಗಿ ಬಾಬಾ ಭಯೋತ್ಪಾದಕರ? ಖಂಡಿತ ಹೌದು. ಕಾಂಗ್ರೆಸ್ ಪಾಳಾಯದಲ್ಲಿ ಈ ಪರಿಯಲ್ಲಿ ಭಯ ಹುಟ್ಟಿಸಿದ್ದಾರೆ ಅಂದ್ರೆ ಅವರು ಭಯೋತ್ಪಾದಕರ. ಅಕ್ರಮವಾಗಿ ಕಟ್ಟಿಸಿದ ಮನೆ ಅಂಗಡಿಯನ್ನ ಬುಲ್ಡೋಸರ್ ನುಪ್ಸಿ ಪುಡಿ ಮಾಡುವ ಯೋಗಿ ಅತಿಕ್ರಮಣ ಮಾಡೋರ ಪಾಲಿಗೆ ಭಯೋತ್ಪಾದಕರ. ಮಾಫಿಯಾ ಡಾನ್ ನಾನು ಅಂತ ಮೆರಿತಾ ಇದ್ದವರನ್ನ ಎನ್ಕೌಂಟರ್ ಮಾಡಿರುವ ಯೋಗಿ, ಅವರ ಪಾಲಿಗೆ ಭಯೋತ್ಪಾದಕರ. ಆದ್ರೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನ ಬಾಯಿಂದ ಇಂಥ ಮಾತುಗಳು ಬರಬಾರ್ದಿತ್ತು. ಇದರ ಅರ್ಥ ಕಾಂಗ್ರೆಸ್ ಬರ್ಬಾತ್ ಆಗಿದೆ ಅಂತಾನೆ. ಆದ್ರೆ ಯೋಗಿ ವಿರುದ್ಧ ಇಷ್ಟೊಂದು ಕೀಳಾಗಿ ಮಾತಾಡಿದ್ರೆ ಯೋಗಿ ಬಾಬಾ ಬಿಡ್ತಾರಾ? ಜನ್ಮ ಜಾಲಾಡ್ತಾರೆ. ಖರ್ಗೆ ಮಾತಿಗೆ ಉತ್ತರ ಕೊಟ್ಟ ಯೋಗಿ ಆದಿತ್ಯನಾಥ್ ಅವರು, ಮುಸ್ಲಿಮರು ಹಚ್ಚಿದ ಬೆಂಕಿಯಿಂದ ಸುಟ್ಟು ಕರಕಲಾದ ನಿಮ್ಮ ತಾಯಿಯ ತ್ಯಾಗವನ್ನ ಮರೆತ್ರ ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ಯೋಗಿಗೆ ದೇಶ ಮೊದಲು, ನಿಮ್ಗೆ ಮುಸ್ಲಿಮರ ಓಲೈಕೆ ಮೊದಲು ಅಂದ್ರು. वे नाम पीले बनने जा रहे हैं मुझ पर कि मैं इस प्रकार की भाषा का प्रयोग क्यों कर रहा हूं. खड़के जी, मैं एक योगी हूं और एक योगी के लिए देश पहले होता है. यही अंतर है एक योगी में और आप में कि मेरे लिए देश पहले है, क्योंकि मेरे नेता मोदी जी ने हमें यही
है कि पहले हर काम देश के नाम, लेकिन आपके लिए कांग्रेस की तुष्टिकरण की नीति पहले है, और यही कारण है कि आप सच्चाई न बोल पा रहे हैं न समझ पा रहे हैं। ಕರ್ಗೆ ಅವರ ಗ್ರಾಮ ಹೈದರಾಬಾದ್ ನ ನಿಜಾಮರ ಆಧೀನದ ಗ್ರಾಮವಾಗಿತ್ತು. ಭಾರತ ಬ್ರಿಟಿಷರ ಆಧೀನದಲ್ಲಿತ್ತು. ಕಾಂಗ್ರೆಸ್ನ ಅಂದಿನ ನಾಯಕತ್ವ ಮುಸ್ಲಿಂ ಲೀಗ್ಗೆ ಸಪೋರ್ಟ್ ಮಾಡ್ತಾ ಇತ್ತು. ಆದ್ದರಿಂದಲೇ ಆ ಸಮಯದಲ್ಲಿ ಮುಸ್ಲಿಂ ಲೀಗ್ ಹಿಂದೂಗಳನ್ನ ಆಯ್ದು ಕೊಲ್ಲುತ್ತಿತ್ತು. ಅದೇ ಬೆಂಕಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗ್ರಾಮವು ಸುಟ್ಟು ಕರಕಲಾಗಿತ್ತು. ಅವರ ತಾಯಿ ಹಾಗೂ ಕುಟುಂಬದವರು ಸರ್ವನಾಶವಾದ್ರು. ಆದ್ರೆ ಖರ್ಗೆ ಅವರು ಇದನ್ನ ಹೇಳೋದಿಲ್ಲ, ಯಾಕಂದ್ರೆ ಅವರು ಆ ಮಾತುಗಳನ್ನ ಆಡಿದ್ರೆ ಮುಸ್ಲಿಂ ಮತಗಳು ಕೈ ತಪ್ಪುತ್ತೆ ಅಂತ ಕೆಣಕಿದ ಖರ್ಗೆಗೆ ಮುಟ್ಟಿ ನೋಡಿಕೊಳ್ಳುವ ತರ ಯೋಗಿಜಿ ಉತ್ತರವನ್ನ ಕೊಟ್ರು. ಯೋಗಿ ಬಗ್ಗೆ ಮಾತಾಡುವ ಯೋಗ್ಯರು ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತ ಇಲ್ಲ. ಅವರು ಉತ್ತರ ಪ್ರದೇಶವನ್ನ ನಡೆಸ್ತಾ ಇರುವ ರೀತಿ ಅಮೋಘ. ಅವರನ್ನ ಪ್ರಧಾನಿಯಾಗಿ ನೋಡ್ಬೇಕು. ರಾಮಭಕ್ತನ ಆಡಳಿತದಲ್ಲಿ ಭಾರತ ರಾಮರಾಜ್ಯ ಆಗ್ಬೇಕು ಅಂತ ಹಿಂದೂಗಳು ಕಾಯ್ತಾ ಇದ್ದಾರೆ. ಇದರ ಸುಳಿವು ಖರ್ಗೆಗೆ ಸಿಕ್ಕಿದಂತಿದೆ. ಈಗಿನಿಂದಲೇ ಯೋಗಿ ಮೇಲೆ ಪ್ರಹಾರ ಶುರುವಾಗಿದೆ. ಆದ್ರೆ ಒಂದಂತೂ ನೆನ್ಪಿಡಿ, ಮೋದಿ ಹಾಗೂ ಯೋಗಿಯನ್ನ ಹೋಲಿಕೆ ಮಾಡಿದ್ರೆ ಮೋದಿಗೆ ಸ್ವಲ್ಪ ಮಾತೃ ಹೃದಯ ಇದೆ, ಯೋಗಿ ಆದಿತ್ಯನಾಥ್ ಹಾಗೆ ಅಲ್ವೇ ಅಲ್ಲ. ತಪ್ಪು ಮಾಡಿದವರ ಅಪ್ಪ ಎಷ್ಟೇ ದೊಡ್ಡ ಡಾನ್ ಆಗಿದ್ರು, ಎಂಥವನೇ ಆಗಿದ್ರು ಕೂಡ ಕಟ್ಟುನಿಟ್ಟಿನ ಕ್ರಮ ಹೇಳೇ ಹೇಳ್ತಾರೆ. ಯಾರ ಮುಲಾಜು ಇಲ್ಲ, ಯಾರ ಹಂಗೂ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.